ಸರ್ ಇದು ಹಪ್ಪಳ 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 ಸರ್ ಇದು ನಾವೇ ನಾವೇ ಓನಾಗಿ ಮಾಡೋದು ಎಳ್ಳಿಕಾಯಿ ಉಪ್ಪಿನಕಾಯಿ ಇದು ಎಳ್ಳಿಕಾಯಿ ಉಪ್ಪಿನಕಾಯಿ ಹೌದು ಸರ್ ಓಕೆ ಸೂಪರ್ ಇದು ಹೆಸರುಬೇಳೆ ಕೋಸಂಬರಿ ಇದು ಹೆಸರುಬೇಳೆ ಕೋಸಂಬರಿ ಡೈಲಿ ಕೋಸಂಬರಿ ಇರುತ್ತಾ ಸರ್ ಇಲ್ಲ ಸರ್ ಡೈಲಿ ಒಂದೊಂದು ಥರ ಕಾಳು ಇರುತ್ತೆ ಹಾಂ ಹಾಂ ಇದು ಕಡಲೆಕಾಳು ಉಸ್ಲಿ ಕಡಲೆಕಾಳು ಉಸ್ಲಿ ಇದು ಕೂಡ ಚೇಂಜ್ ಆಗ್ತಿರುತ್ತೆ ಹಾಂ ಸರ್ ಓಕೆ ಸೋಮವಾರ ಮಾತ್ರ ಇದು ಸ್ಪೆಷಲ್ ಇರುತ್ತೆ ಓ ಸೋಮವಾರ ಅಂತಂದರೆ ಕಡಲೆಕಾಳು ಉಸ್ಲಿ ಹಾಂ ಸರ್ ಇದು ಪುಳಿಯೋಗರೆ ಪುಳಿಯೋಗರೆ ಕಲ್ಲರ್ ರೈಸು ಒಂದೊಂದು ವಾರ ಒಂದೊಂದು ಚೇಂಜ್ ಆಗುತ್ತೆ ಒಂದೊಂದು ಸಲ ಚಿತ್ರಾನ್ನ ಒಂದು ಸಲ ಪಲಾವು ಒಂದು ಸಲ ಪುಳಿಯೋಗರೆ ಈ ಥರ ಇರುತ್ತೆ ಇದು ಒಬ್ಬಟ್ಟು ಹೋಳಿಗೆ ಹಾಂ ಸರ್ ತುಪ್ಪ ಇರುತ್ತೆ ತುಪ್ಪ ಇರುತ್ತೆ ಓಕೆ ಇದು ಕಾಯಾಲು ಕಾಯಾಲು ಒಬ್ಬಟ್ಟು ವೈಟ್ ರೈಸ ವೈಟ್ ರೈಸ ಇದು ಒಬ್ಬಟ್ಟಿನ ಸಾರು ಅಂದರೆ ಒಬ್ಬಟ್ ಹೋಳಿಗೆ ಮಾಡಿದಾಗ ಹೋಳಿಗೆ ಒಬ್ಬಟ್ಟಿನ ಒಬ್ಬಟ್ಟಿನ ಸಾಂಬಾರೇ ಇರುತ್ತೆ ಓಕೆ ಇದಲ್ಲದೆ ಕೂಡ ರಸಮ್ ಇದೆ ಹಾಗೂ ಮಜ್ಜಿಗೆನೂ ಬರುತ್ತೆ ಮಜ್ಜಿಗೆ ರಸಮ್ ಮಾಡೋದಿಲ್ಲ ಬಾಳೆ ಎಲೆ ಮೇಲೆ ರಸಮ್ ನಿಲ್ಲೋದಿಲ್ಲ ಓಕೆ ಹಂಗಾಗಿ ಸಾಂಬಾರು ಮತ್ತು ಮೊಸರಿಂದ ಎಂಡಿಂಗ್ ಇರುತ್ತೆ ಮೊಸರು ಇದೆ ಒಟ್ಟು ಮೊಸರಿದ್ದೇ ಇರುತ್ತೆ ಗಟ್ಟಿ ಮೊಸರು ಹಾಕ್ತೀವಿ ಓಕೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತೊಂದೊಳ್ಳೆ ಅತ್ಯದ್ಭುತವಾದಂಥ ಬಾಳೆ ಎಲೆ ಊಟ ಕೊಡಿಸ್ತೀನಿ ಅದರಲ್ಲೂ ಹೋಳಿಗೆ ಊಟ ಹೋಳಿಗೆ ಊಟದ ಜೊತೆಗೆ ಹೋಳಿಗೆ ಸಾರು ಸೊ ಎಷ್ಟೋ ಕಡೆ ಹೋಳಿಗೆ ಸಿಗುತ್ತೆ ಬಟ್ ಹೋಳಿಗೆ ಸಾರೇ ಸಿಗಲ್ಲ ಸೊ ಇಲ್ಲಿ ಹೋಳಿಗೆ ಸಾರು ಸಹ ಸಿಗ್ತಾ ಇದೆ ಎಲ್ಲಿ ಅಂತ ಕೇಳಿದ್ರೆ ತುಮಕೂರು ಹಳ್ಳಿ ಮನೆ ಮೆಸ್ ಅಂತ ಸುಂಕುತ್ಕಟ್ಟೆ ಹೊಯ್ಸಳ ನಗರ ಪೈಪ್ಲೈನ್ ರೋಡ್ ಅಂತ ಇದೆಯಂತೆ ಸೊ ಪೈಪ್ಲೈನ್ ರೋಡ್ ಹತ್ರ ಪೋಸ್ಟ್ ಆಫೀಸ್ ಇದೆಯಂತೆ ಪೋಸ್ಟ್ ಆಫೀಸ್ ಪಕ್ಕದಲ್ಲೇ ಈ ಒಂದು ಹೋಟೆಲ್ ಇದೆ ಹೋಳಿಗೆ ಅಂದಾಗ ಎರಡು ಹೋಳಿಗೆ ಕೊಡ್ತಾರೆ ಮತ್ತು ಇನ್ನು ಪ್ರತಿದಿನ ಹೋಳಿಗೆ ಊಟ ಅಂತ ಅಲ್ಲ ನಿಮಗೆ ಸೋಮವಾರ ಮಾತ್ರ ಹೋಳಿಗೆ ಊಟ ಸಿಗುತ್ತೆ ಇನ್ನು ಪ್ರತಿದಿನ ನಿಮಗೆ ಮುದ್ದೆ ಊಟ ಸಿಗುತ್ತೆ ಅದು ಕೂಡ ಅನ್ಲಿಮಿಟೆಡ್ ಅಂತೆ ಈ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಬ್ಯಾಟಿಂಗ್ ಮಾಡೋಣ ಅದಕ್ಕೂ ಮುಂಚೆ ನೀವಿನ ಬ್ಯಾಟಿಂಗ್ ಅನ್ನೋದಕ್ಕಿಂತ ಹಬ್ಬದ ಊಟ ಮಾಡೋಣ ಅನ್ಸುತ್ತೆ ಓಕೆ ಹೋಗೋಣ ಹಬ್ಬದ ಊಟ ಮಾಡೋಣ ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅತ್ಯದ್ಭುತವಾದಂಥ ಒಂದು ಒಳ್ಳೆ ಹಬ್ಬದ ಊಟ ಅದರಲ್ಲಿ ಬಾಳೆ ಎಲೆ ಊಟ ಕೊಡಿಸ್ತೀನಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ತಮ್ಮ ಹೆಸರು ಪ್ರತಾಪ್ ಅಂತ ಸರ್ ಪ್ರತಾಪ್ ಅವರು ಸರ್ ತುಮಕೂರು ಹಳ್ಳಿ ಮನೆ ಮೆಸ್ಸು ಯಾವಾಗಿಂದ ಶುರುವಾಗಿದೆ ಸರ್ ಇದು ರೀಸೆಂಟಾಗಿ ಎರಡು ತಿಂಗಳಾಯ್ತು ಓಪನ್ ಮಾಡಿ ನಮ್ದಂದ್ರೆ ಮೈನ್ ಬ್ರಾಂಚ್ ಬಂದು ತುಮಕೂರಲ್ಲಿದೆ ತುಮಕೂರಲ್ಲಿದೆ ಹದಿನೈದು ವರ್ಷದಿಂದ ಇದೆ ಅಲ್ಲಿ ಅಲ್ಲಿ ತುಂಬಾ ಹೆಸರುವಾಸಿ ಆಗಿರೋದ್ರಿಂದ ಒಂದು ಬೆಂಗಳೂರಲ್ಲಿ ಒಂದು ಮಾಡೋಣ ಅಂತ ತುಂಬಾ ಕಸ್ಟಮರ್ ನಮಗೆ ಇದು ಮಾಡಿದ್ರು ಬೆಂಗಳೂರಲ್ಲಿ ಮಾಡಿ ಮಾಡಿ ಅಂತ ಓಕೆ ಹಂಗಾಗಿ ಏರಿಯಾ ಜಾಗ ಬೆಂಗಳೂರಲ್ಲಿ ಜಾಗ ಬೇಕಾಗಿತ್ತು ಜಾಗ ಸಿಕ್ಕಿರೋದ್ರಿಂದ ನಾವು ಈ ಜಾಗ ಸೆಲೆಕ್ಟ್ ಮಾಡಿ ಮಾಡಿದ್ದೀವಿ ಇಲ್ಲಿ ಸ್ವಲ್ಪ ಜನನು ಚೆನ್ನಾಗಿ ಕೋಪರೇಷನ್ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿ ಬರ್ತಾ ಇದ್ದಾರೆ ಇಲ್ಲಿ ಊಟಕ್ಕೆ ತಿಂಡಿಗೆಲ್ಲ ಸರ್ ಏನೇನೆಲ್ಲ ಸಿಗುತ್ತೆ ಸರ್ ಸೋಮವಾರ ಹೋಳಿಗೆ ಊಟ ಇರುತ್ತೆ ನೆಕ್ಸ್ಟ್ ಮಂಗಳವಾರದಿಂದ ಸಾಟರ್ಡೇವರೆಗೂ ನಿಮಗೆ ಚಪಾತಿ ಊಟ ಮುದ್ದೆ ಊಟ ರೆಗ್ಯುಲರ್ ಆಗಿರುತ್ತೆ ಫುಲ್ ಮೀನ್ಸು ಬಾಳೆ ಎಲೆ ಊಟ
ಹಂಗಾಗಿ ಜನ ಬಂದು ಸಫಿಷಿಯಂಟಾಗಿ ಕೂತ್ಕೊಂಡು ಊಟ ಮಾಡೋದಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ. ಓಕೆ, ಹಂಗಾಗಿ ಇಲ್ಲಿ ಜನ ಚೆನ್ನಾಗಿದ್ದಾರೆ. ಹೋಳಿಗೆ ಊಟ ಬಂದು 80 ರೂಪಾಯಿ ಫುಲ್ ಮೀನ್ಸ್ ಇರುತ್ತೆ, ಚಪಾತಿ ಊಟ ಮುದ್ದೆ ಊಟ ಅದು ಬಂದು ಫುಲ್ ಮೀನ್ಸ್ 70 ರೂಪಾಯಿ ಇರುತ್ತೆ. ಓಕೆ, ಸಂಡೇ ಒಂದು ದಿವಸ ನಮಗೆ ಹಾಫ್ ಡೇ ಇರುತ್ತೆ, ಅವತ್ತು ಊಟ ಇರೋಲ್ಲ, ಬರೀ ಟಿಫನ್ ಮಾತ್ರ ಮಾಡ್ಕೊಂಡಿದ್ದೀವಿ. ಇನ್ನು ಹೋಳಿಗೆ ಊಟ ಅಂತ ಅಂದಾಗ ಹೋಳಿಗೆ ಯಾವುದು ಸರ್? ಕಾಯಿ ಹೋಳಿಗೆ ಬೇಳೆ ಸರ್? ಇಲ್ಲ, ಬೇಳೆ ಹೋಳಿಗೆ ಇದು. ಬಿಸಿ ಬಿಸಿ ಬಂದಾಗ ಅಲ್ಲಿ ರೆಡಿ ಮಾಡಿ ಹಂಗೆ ಕೊಡ್ತೀವಿ. ಬಿಸಿ ಬಿಸಿ ಕೊಡೋದ್ರಿಂದ ಅದಕ್ಕೆ 2 ಥರ ಸೈಡ್ಸ್ ಇರುತ್ತೆ, ಮತ್ತು ಒಂದು ಕಲ್ಲರ್ ರೈಸ್ ಇರುತ್ತೆ, ಮತ್ತು ಕಾಯಾಲು ತುಪ್ಪ. ಹೋಳಿಗೆಗೆ ಕಾಯಾಲು ತುಪ್ಪ ಎರಡೂ ಕೊಡ್ತೀವಿ. ಈ ಹಳೆ ಕಾಲದಲ್ಲಿ ಹೆಂಗೆ ಬರೀ ಒಬ್ಬಟ್ಟು ತಿಂತಾರಲ್ಲ, ಅದಕ್ಕೆ ಕಾಯಾಲು ಈ ಥರ ಇದು ಮಾಡೋರಲ್ಲ, ಅದೇ ಥರ ಮಾಡ್ತಾಯಿದ್ದೀವಿ. ಮತ್ತು ಒಬ್ಬಟ್ಟಿನ ಸಾರು ಕೂಡ ಇರುತ್ತೆ, ಸೇಮ್ ಮನೇಲಿ ಯಾವ ಥರ ಇರುತ್ತೆ ಅದೇ ಥರನೇ ಮಾಡ್ತೀವಿ. ಹೊರಗಡೆ ಮಸಾಲ ಗಿಸಲ್ ಹಾಕಲ್ಲ, ನಮ್ಮದೇ ಓನ್ ಮಸಾಲ ಪ್ರಿಪೇರ್ ಮಾಡ್ತೀವಿ. ಓಕೆ, ಹಂಗಾಗಿ ತುಂಬ ಜನ ಇಷ್ಟಪಡ್ತಾರೆ. ಓಕೆ, ಮತ್ತು ಮಾಮೂಲಿ ಮೊಸರು ಅಂದರೆ ಮೊಸರನ್ನ ಲಾಸ್ಟ್ ಎಂಡಿಂಗಲ್ಲಿ ಇರುತ್ತೆ. ಓಕೆ, ಮತ್ತು ನಮ್ದಿನ್ನೇನು ಅಂದರೆ ಮುದ್ದೆಗೆ ರೆಗ್ಯುಲರಾಗಿ ಮೊಸರುಳಿ, ಬದನೆಕಾಯಿ ಕೈಗೊಜ್ಜು, ಜಜ್ ಮೂಲಂಗಿ ಈ ಥರ ಹಳೆ ಕಾಲದಲ್ಲಿ ಮನೇಲಿ ಯಾವ ಥರ ಮಾಡೋರು ಅದೇ ಆ ಥರ ಡಿಫ್ರೆಂಟ್ ಒಂದೊಂದು ದಿವಸ ಒಂದೊಂದು ಇರುತ್ತೆ. ಮುದ್ದೆಗೆ ಸಪ್ರೇಟು, ಮಾಮೂಲಿ ರೈಸ್ಗೆ ಸಾಂಬಾರೇ ಸಪ್ರೇಟ್ ಇರುತ್ತೆ. ಚಪಾತಿಗೂ ಅಷ್ಟೇ, ಚಪಾತಿ ನಾವೇ ಇಲ್ಲೇ ಓನಾಗಿ ಪ್ರಿಪೇರ್ ಮಾಡ್ತೀವಿ. ಚಪಾತಿ ಒಳ್ಳೆ ಗೋಧಿ ಹಿಟ್ಟು ಸೆಲೆಕ್ಷನ್ ಮಾಡಿ ಇಲ್ಲೇ ರೆಡಿ ಮಾಡಿ, ಚಪಾತಿ ರೆಡಿಮೇಡ್ ಚಪಾತಿ ಹಾಕಲ್ಲ, ನಾವೇ ರೆಡಿ ಮಾಡಿ ಸುಟ್ಟಿ ಬಿಸಿ ಬಿಸಿ ಚಪಾತಿ ಕೊಡ್ತೀವಿ. ಅದಕ್ಕೆ ಒಂದೊಂದು ದಿವಸ ಒಂದೊಂದು ಟೈಪು ಅದಕ್ಕೆ ಸಾಗು ಇರುತ್ತೆ. ಸರ್, ಇನ್ನು ಹೋಳಿಗೆ ಊಟ ಅಂದಾಗ ಅನ್ಲಿಮಿಟೆಡ್ ಅಂತ ಹೇಳ್ತಿದ್ರಿ, ಸೊ ಅನ್ಲಿಮಿಟೆಡ್ ಅಂದರೆ ಏನೇನು ಅನ್ಲಿಮಿಟೆಡ್ ಸಿಗುತ್ತೆ? ಸರ್, ರೈಸು ಅನ್ಲಿಮಿಟೆಡ್ ಇರುತ್ತೆ, ರೈಸ್ ಹೊಟ್ಟೆ ತುಂಬ ಊಟ ಮಾಡ್ಬೋದು. 2 ಒಬ್ಬಟ್ಟು ಕೊಡ್ತೀವಿ, ತುಪ್ಪ ಕಾಯಾಲು ಕೊಡ್ತೀವಿ. 2 ಹೋಳಿಗೆ ಬರುತ್ತಾ? ಹಾಂ, 2 ಹೋಳಿಗೆ ಬರುತ್ತೆ, 2 ಒಬ್ಬಟ್ಟು ಬರುತ್ತೆ. ಇನ್ನು ರೈಸು ಎಷ್ಟು ಬೇಕಾದರೂ ತಿನ್ಬೋದು, ಹೊಟ್ಟೆ ತುಂಬ. ಬಾಳೆ ಎಲೆ ಊಟ ನೀವು ಕೂತ್ಕೊಂಡ್ರೆ ಎಲ್ಲ ನಾವೇ ನಿಮ್ಮ ಮುಂದೆ ಸರ್ವ್ ಮಾಡ್ತೀವಿ, ಎದ್ದು ಓಡಾಡಬೇಕು ಇದು ಏನಿಲ್ಲ. ಸಂಕೋಚ ಪಡೆದಿರೋ ಜನ ಏನು ಬೇಕೋ ತೃಪ್ತಿಯಿಂದ ಹಾಕಿಸ್ಕೊಂಡು ಊಟ ಮಾಡ್ತಾರೆ. ಹಂಗಾಗಿ ವರ್ಕ್ ಟೆನ್ಷನ್ ಏನು ಇರೋಲ್ಲ ಇಲ್ಲಿ ಬಂದಾಗ. ಕೂತ್ಕೊಂಡು ನಾವು ಕೇಳಿ ಕೇಳಿ ಬಡಿಸೋದ್ರಿಂದ ಅವ್ರು ಮನೇಲಿ ಊಟ ಮಾಡೋ ಥರ ಫೀಲಿಂಗ್ ಇರುತ್ತೆ. ಒಂದು 10 ಮಿನಿಟ್ಸ್ ಊಟ ಮಾಡಿದ್ರು ಅವ್ರಿಗೆ ನೆಮ್ಮದಿಯಾಗಿ ಊಟ ಮಾಡಿ ಕೆಲ್ಸಕ್ಕೆ ಹೋಗ್ತಾರೆ. ಆ ಥರ ಎಷ್ಟು ಬೇಕು ಕಸ್ಟಮರ್ಗೆ ಖುಷಿಗೋಸ್ಕರ ನಾವು ಎಷ್ಟು ಬೇಕು ಅಷ್ಟು ಮಾಡ್ತಾ ಇದ್ದೀವಿ. ಮತ್ತೆ ಹೋಟೆಲ್ ಟೈಮಿಂಗ್ ಏನಿದೆ ಸರ್? ಸರ್, ಮಾರ್ನಿಂಗ್ 7 ಗಂಟೆಯಿಂದ ಸಂಜೆ 4:30 ಇರುತ್ತೆ. 4:30 ಇರುತ್ತೆ, ಸಂಡೇ ಮಾತ್ರ ಆಫ್ ಡೇ. ಸಂಡೇ ಆಫ್ ಡೇ, ಟಿಫನ್ ಮಾತ್ರ ಇರುತ್ತೆ. ಮತ್ತೆ ನಾವು ಹೋಟೆಲ್ಗೆ ಬರಬೇಕು ಅಂದರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್? ಸರ್, ಇದು ಬಂದು ಮಾಗಡಿ ರೋಡ್, ಮಾಗಡಿ ಪೈಪ್ ಲೈನ್ ರೋಡ್ ಬರುತ್ತೆ. ಅಲ್ಲಿ ಬಂದು ಸುಂಕುದಕಟ್ಟೆ ಪೋಸ್ಟ್ ಆಫೀಸ್ ಅಂದ್ರೆ ಅದ್ರ ಪಕ್ಕದಲ್ಲೇ ಬರುತ್ತೆ ನಮ್ದು, ತುಮಕೂರಳ್ಳಿ ಮನೆ ಅಡ್ರೆಸ್ ಅಂತ. ಓಕೆ, ಫೈನ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಮಕೂರು ಹಳ್ಳಿ ಮನೆ ಮೆಸ್ಸಲ್ಲಿ ಒಂದು ಒಳ್ಳೆ ಬಾಳೆಲೆ ಊಟ ಸಿಗತ್ತೆ, ಅದರಲ್ಲೂ ಇವತ್ತು ಸೋಮವಾರ. ಸೋಮವಾರ ಅಂತ ಅಂದಾಗ ನಿಮಗಿಲ್ಲಿ ಹೋಳಿಗೆ ಊಟ ಸಿಗತ್ತೆ. ಹೋಳಿಗೆ ಊಟಕ್ಕೆ ಹೋಳಿಗೆಗೆ ತುಪ್ಪ ಹಾಕಿ ಕಾಯಾಲು ಹಾಕಿ ಅದ್ಭುತವಾಗಿ ಮಾಡ್ತಾರಂತೆ. ಮತ್ತು ಇನ್ನು ಹೋಳಿಗೆ ಊಟದ ಜೊತೆಗೆ ಹೋಳಿಗೆ ಸಾರು ಸಿಗುತ್ತೆ, ಅಂದರೆ ಒಬ್ಬಟ್ಟಿನ ಸಾರು ಸಿಗುತ್ತೆ. ಸೊ ನನಗದು ಖುಷಿ, ಎಷ್ಟೋ ಕಡೆ ಒಬ್ಬಟ್ಟಿನ ಸಾರು ಸಿಗೋದೇ ಇಲ್ಲ, ಸೊ ಇಲ್ಲಿ ಒಬ್ಬಟ್ಟಿನ ಸಾರು ಸಿಗುತ್ತೆ. ಏನೇನು ಬಂದಿದೆ ಅಂತ ಎಲ್ಲ ನೋಡಿರ್ತೀರ. ಸೊ ಆದರೂ ಮತ್ತೊಮ್ಮೆ ಹೇಳ್ಬಿಡ್ತೀನಿ. ಸೊ 2 ಹೋಳಿಗೆ ಬರುತ್ತೆ, ಕಾಯಾಲು ತುಪ್ಪ ಹಾಕಿದ್ದಾರೆ, ಮತ್ತು 1 ಕಲರ್ ರೈಸ್ ಬರುತ್ತಂತೆ. ಪ್ರತಿ ಬಾರಿ 1 ಕಲರ್ ರೈಸ್ ಅಂತೂ ಇದ್ದೇ ಇರುತ್ತಂತೆ, ಅಂದರೆ ಚಿತ್ರಾನ್ನ ಇದ್ದಾಗ ಚಿತ್ರಾನ್ನ. ಇವತ್ತು ಪುಳಿಯೋಗರೆ ಇದೆಯಂತೆ, ಸೊ ಪುಳಿಯೋಗರೆ ಇದೆ, ಮತ್ತು ಉಸ್ಲಿ ಅಂದರೆ ಕಡಲೆಕಾಳನ್ನು ಬಳಸಿ ಉಸ್ಲಿ ಮಾಡಿದ್ದಾರೆ ಪಲ್ಯವಾಗಿ. ಸೊ ಅದೊಂದಿದೆ. ಮತ್ತು ಇನ್ನು ಕೋಸಂಬರಿ ಸಿಗುತ್ತೆ, ಅಂದರೆ ಕೋಸಂಬರಿ ಅನ್ನುವಂಥದ್ದು ನಿಮಗೆ ಕೇವಲ ಸೋಮವಾರ ಮಾತ್ರ ನಿಮಗೆ ಕೋಸಂಬರಿ ಸಿಗುತ್ತೆ. ಹಪ್ಪಳ ಇದೆ, ಉಪ್ಪಿನಕಾಯಿ ಇದೆ. ಉಪ್ಪಿನಕಾಯಿ ಇವರೇ ಮಾಡೋದಂತೆ, ಎಳ್ಳಿಕಾಯಿ ಉಪ್ಪಿನಕಾಯಿ ಅಂತ ಹೇಳಕಾಯಿ ಉಪ್ಪಿನಕಾಯಿ ಅಂತ ಹೇಳ್ತಿದ್ರು. ಅನ್ನ, ಸಾಂಬಾರು, ಸಾಂಬಾರು ಬಂದು ಹೋಳಿಗೆ ಸಾರು. ಸೊ ಹೋಳಿಗೆ ಸಾರು, ಸೊ ಅದ್ಭುತವಾಗಿ ಇರುವಂಥ ಒಂದು ಬಾಳೆ ಎಲೆ ಊಟ. ಸೋಮವಾರ ಮಾತ್ರ ಹೋಳಿಗೆ ಊಟ, ಮಿಕ್ಕಿದ ದಿವಸ ಎಲ್ಲ ನಿಮಗೆ ಮುದ್ದೆ ಊಟ ಸಿಗುತ್ತೆ. ಸೋಮವಾರ ಬಂದಿದ್ದೀನಿ, ಹೋಳಿಗೆ ಊಟ, ಬಿಸಿ ಬಿಸಿ ಹೋಳಿಗೆ, ಬೇಳೆ ಹೋಳಿಗೆ ಊಟ ಇರುತ್ತೆ. ಕಾಯಾಲು ಹಾಕಿ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ, ಬಿಸಿ ಬಿಸಿ ಸಿಗುತ್ತೆ. ಆಹಾ, ಕಳೆದೇ ಹೋಗ್ತೀರ, 6 ರೇಂಜಿಗಿರುತ್ತೆ ಬಿಸಿ ಬಿಸಿ ಹೋಳಿಗೆಗೂ.
ಆ ತುಪ್ಪದ ಘಮಕ್ಕು ಸಕ್ಕಿನ ಕಾಯಿ ಹಾಲಿದರೆ ಸೊ ಈಗ ಎಕ್ಸ್ಟ್ರಾಡಿನರಿ ಬೊಂಬಾಟ್ ದೂಸ್ರ ಮಾತೇ ಇಲ್ಲ. ನಂತರದಲ್ಲಿ ಉಸ್ಲಿ ಇದೆ. ಕಾಯಿನ ಯಥೇಚ್ಛವಾಗಿ ಬಳಸಿದ್ದಾರೆ ಹಾಗೂ ಹಸಿರುಮೆಣಸಿನಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚು ಬಿಡಿದ್ದಾರೆ. ಸ್ವಲ್ಪ ನನಗೆ ಕಷ್ಟ ಹಸಿರುಮೆಣಸಿನಕಾಯಿ ಸಿಕ್ಕಿದಾಗ. ಕಾಳು ಕೂಡ ಚೆನ್ನಾಗಿ ಬಂದಿದೆ. ಮತ್ತು ಈರುಳ್ಳಿ ಸ್ವಲ್ಪ ಅತಿ ಹೆಚ್ಚು ಬಳಸಿದ್ದಾರೆ ಮತ್ತು ಇನ್ನು ಕಾಯಿ ಕೂಡ ಅತಿ ಹೆಚ್ಚು ಬಳಸಿರೋದ್ರಿಂದ ಕಾಯಿಯಲ್ಲಿರುವಂಥ ಒಂದು ಸ್ವಲ್ಪ ಲೈಟ್ ಸಿಹಿ ಅಂಶ ಕೂಡ ನಮಗೆ ಇಷ್ಟ ಆಗುತ್ತೆ. ಈರುಳ್ಳಿನೂ ಕೂಡ ಎಣ್ಣೆಯಲ್ಲಿ ಫ್ರೈ ಆಗಿರುತ್ತೆ, ಅಂದರೆ ಒಗ್ಗರಣೆ ಟೈಮಲ್ಲಿ ಎಣ್ಣೆ ಹಾಕಿ ಈರುಳ್ಳಿನ ಫ್ರೈ ಮಾಡಿರ್ತಾರಲ್ಲ, ಸೊ ಆ ಫ್ರೈಡ್ ಈರುಳ್ಳಿ ಅದು ನಿಮಗೆ ಇಷ್ಟ ಆಗುತ್ತೆ. ಆ ಟೇಸ್ಟೇ ಒಂಥರ ಮಜಾ ಕೊಡುತ್ತೆ. ಕಾಳು ಅಷ್ಟೇ ಪರ್ಫೆಕ್ಟಾಗಿ ಬೆಂದಿದೆ, ಚೆನ್ನಾಗಿದೆ. ಮತ್ತು ನಾ ಇವತ್ತು ಪುಳಿಯೋಗರೆ ಕೊಟ್ಟಿದ್ದಾರೆ, ಕಲರ್ ರೈಸ್ಗೆ ಚೇಂಜ್ ಆಗ್ತಾ ಇರುತ್ತಂತೆ. ಸೊ ಇವತ್ತು ಪುಳಿಯೋಗರೆ ಇದೆ. ಸಿಹಿ ತಿನ್ನಲ್ಲ, ಸಿಹಿ ತಿಂದಮೇಲೆ ಖಾರ ಸರಿ ಕೊಡ್ತಾ ಇದೆ ಪುಳಿಯೋಗರೆ. ಯೂಶ್ವಲಿ ನೀವು ಸಿಹಿ ತಿಂದಮೇಲೆ ಸ್ವಲ್ಪ ಖಾರ ತಿಂದ್ರೂ ಕೂಡ ಅದು ಅತಿ ಹೆಚ್ಚು ಅನಿಸುತ್ತೆ. ಸೊ ಓಕೆ, ಪುಳಿಯೋಗರೆ ಕೂಡ ಸಕ್ಕದಾಗಿದೆ. ಪುಳಿಯೋಗರೆ ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ, ಆ ಒಣಗಲು ಥರ ಫೀಲ್ ಆಗುತ್ತೆ, ಬಟ್ ಇಲ್ಲಿ ಆ ರೀತಿ ಇಲ್ಲ, ಪರ್ಫೆಕ್ಟಾಗಿದೆ. ಬಿಸಿ ಬಿಸಿ ಸಿಗುತ್ತೆ. ಸೊ ಬಿಸಿ ಅನ್ನಕ್ಕೆ ಗುಜ್ಜನ್ನು ಹಾಕಿ, ಗುಜ್ಜನ್ನು ಕೂಡ ಜಾಸ್ತಿನೇ ಬಳಸಿದ್ದಾರೆ, ಸೊ ಹಾಗಾಗಿ ನಿಮಗೆ ಆ ಟೇಸ್ಟು ಸಿಗುತ್ತೆ. ಅದಕ್ಕೂ ಕೂಡ ಕಡಲೆ ಬೀಜ ಎಲ್ಲ ಯಥೇಚ್ಛವಾಗಿ ಬಳಸಿದ್ದಾರೆ, ಅದು ಕೂಡ ನಿಮಗೆ ಇಷ್ಟ ಆಗುತ್ತೆ. ಇನ್ನು ನೆಕ್ಸ್ಟು ಬಿಳಿ ಅನ್ನ ಇದೆ. ಬಿಳಿ ಅನ್ನಕ್ಕೆ ಹೋಳಿಗೆ ಸಾರು, ಇದಕ್ಕೆ ಬೇಕಾದ್ರೆ ತುಪ್ಪ ಹಾಕ್ಸ್ಕೊಂಡು ತಿನ್ನಬೇಕು, ಹೆಂಗಿರುತ್ತೆ ಗೊತ್ತಾ? ಹೋಳಿಗೆ ಸಾರಿಗೆ ತುಪ್ಪ ಅನ್ನ, ಲೈಟಾಗಿ ಆ ಮಸಾಲೆ ಆಗಿರ್ಬೋದು ಮತ್ತು ಆ ಹುಳಿ ಆಗಿರ್ಬೋದು, ಹುಣಸೆಹಣ್ಣಿನ ಹುಳಿ ಇದೆಯಲ್ಲ ಅದು ಕೂಡ ಪ್ರಧಾನ ಪಾತ್ರ ಆಗುತ್ತೆ. ಹೋಳಿಗೆ ಸಾರು ಬಂದಾಗ ಹೋಳಿಗೆ ಸಾರು ತೀರ ಕಮ್ಮಿ ಸಿಗೋದು, ತುಂಬ ಹಬ್ಬಗಳಲ್ಲಿ ಮನೆಗಳಲ್ಲಿ ಮಾಡ್ತಿದ್ರು ಅಷ್ಟೇ, ಹೊರಗಡೆ ಎಲ್ಲೂ ಸಿಗೋಲ್ಲ. ಹೋಳಿಗೆ ಸಿಗುತ್ತೆ ಬಟ್ ಎಲ್ಲಿ ಗೊತ್ತಾ? ಉತ್ತರ ಕರ್ನಾಟಕದ ಅದೇ ಮಾಮೂಲಿ ಖಾನಾವಳಿ ಅಂತೀವಲ್ಲ, ಸೊ ಅಲ್ಲಿ ಹೋಳಿಗೆಗಳು ಸಿಗುತ್ತೆ, ಒಬ್ಬಟ್ಟಿನ ಸಾರು ಸಿಗೋಲ್ಲ. ಏನಂದರೆ ಅಲ್ಲೆಲ್ಲ ಮಾಮೂಲಿ ಸಾರು ಮಾಡಿರ್ತಾರೆ, ಹೋಳಿಗೆ ಸಾರು ಸಿಗದೇ ಇಲ್ಲ ಅಂತ ಹೇಳ್ಬೋದು. ಬಟ್ ಇಲ್ಲಿ ಬನ್ನಿ, ಹೋಳಿಗೆ ಸಾರು ಸಿಗುತ್ತೆ. ಅದೇ ಬಾಳೆ ಎಲೆ ಊಟ, ನೆಮ್ಮದಿಯಾಗಿ ಕೂತ್ಕೊಳ್ಳಿ, ಅವ್ರ ಪಾಡ್ಗವ್ರು ಬಂದು ಕೇಳಿ ಕೇಳಿ ಬಡಿಸ್ತಾ ಇರ್ತಾರೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.